ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಲೇಬರ್ ಚಿಲ್ಡ್ರನ್ ಸ್ಕಾಲರ್ಶಿಪ್ನ ಈಗ ಆಲ್ರೆಡಿ ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವು ಅಪ್ಲೈ ಮಾಡಿರೋ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಅನ್ನೋದನ್ನ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಅಪ್ಲೈ ಮಾಡಿರೋ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ನೀವು ಈ ಒಂದು ವೆಬ್ಸೈಟ್ಗೆ ಓಪನ್ ಮಾಡ್ಕೋಬೇಕಾಗುತ್ತೆ. ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿದ್ಕೊಳ್ಳಿ, ಡೈರೆಕ್ಟಾಗಿ ನೀವು ಈ ಒಂದು ವೆಬ್ಸೈಟ್ ಪೇಜಿಗೆ ಬರ್ತೀರಾ ಅಂತಲೇ ಹೇಳ್ಬೋದು. ಇಲ್ಲಿ ರೈಟ್ ಸೈಡಿಗೆ ನೋಡ್ತಾ ಇರ್ಬೋದು, ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿದುಕೊಳ್ಳಿ ಅಂತಿರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ನೀವು ಏನು ಮಾಡ್ಬೇಕಾಗುತ್ತೆ, ಇತರೆ ಇಲಾಖೆಯ ಅರ್ಜಿ ಸ್ಥಿತಿಯನ್ನು ತಿಳಿದುಕೊಳ್ಳಲು ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವು ನಿಮ್ಮ ಥ್ರೂ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದು ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ನೀವು ಅಪ್ಲಿಕೇಶನ್ ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲೈ ಮಾಡಿದಾಗ ನಿಮಗೊಂದು ಅಟ್ಲಾಜ್ಮೆಂಟ್ ನಂಬರ್ ಬಂದಿರುತ್ತೆ, ರೆಫರೆನ್ಸ್ ನಂಬರ್, ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಅಪ್ಲೈ ಮಾಡಿದ ದಿನಾಂಕ ಅದನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ, ಅದು ಕೂಡ ನಿಮ್ಮ ಅಟ್ಲಾಜ್ಮೆಂಟ್ ಕಾಪಿನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನಂತರ ಇಲ್ಲಿ ಕ್ಯಾಪ್ಷನ್ ಕೋಡ್ ಕಾಣ್ತಿರುತ್ತೆ ನಂಬರು, ಅದನ್ನು ಎಂಟ್ರಿ ಮಾಡ್ಕೊಂಡು ಜಸ್ಟ್ ಸಬ್ಮಿಟ್ ಅನ್ನೋದ್ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಅನ್ನೋದ್ಮೇಲೆ ಕ್ಲಿಕ್ ಮಾಡಿದ್ಕೊಳ್ಳಿ, ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಡೈರೆಕ್ಟಾಗಿ ಸೇವಾ ಸಿಂಧು ಲಾಗಿನ್ ಆಗದೇ ನೀವು ಇಲ್ಲಿ ಡೈರೆಕ್ಟಾಗಿ ನೀವು ಚೆಕ್ ಮಾಡ್ಬೋದು. ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರುತ್ತೆ, ಅಪ್ಲೈ ಐ ಡಿ ಇರುತ್ತೆ, ಯಾರ ಹೆಸರಿಂದ ಅಪ್ಲೈ ಮಾಡಿರ್ತೀರ, ಮತ್ತು ನಿಮ್ಮ ಡೇಟು ಕೂಡ ಇಲ್ಲಿ ಶೋ ಆಗ್ತಿರುತ್ತೆ, ಮತ್ತು ನಿಮ್ಮ ಅಪ್ಲಿಕೇಶನ್ ಅಟ್ಲಾಜ್ಮೆಂಟ್ ಕಾಪಿ ಇರುತ್ತೆ, ಕಂಪ್ಲೀಟೆಡ್ ಅಂತಿರುತ್ತೆ. ಇಲ್ಲಿ ನೋಡಿದ್ರೆ ಸೆಕೆಂಡಲ್ಲಿ ನೀವು ನೋಡ್ತಾ ಇರ್ಬೋದು ಡಿಲಿವರ್ಡ್ ಅಂತಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಡಿಲಿವರ್ಡ್ ಅಂತ ಬಂದಿದ್ರೆ ನೀವು ಯೋಚನೆ ಮಾಡೋ ನೆಸಿಟಿ ಇರೋಲ್ಲ, ನೀವು ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ 100% ಆಗಿ ಕಂಪ್ಲೀಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಆದಷ್ಟು ಬೇಗ ಡಿಪಾರ್ಟ್ಮೆಂಟಿಗೆ ಅವರು ಸೆಂಡ್ ಮಾಡ್ತಾರೆ, ನಿಮ್ಮ ಖಾತೆಗೆ ನೇರವಾಗಿ ಯಾರು ಲೇಬರ್ ಕಾರ್ಡ್ ಹೋಲ್ಡರ್ ಇರ್ತಾರೋ ಅವರ ಖಾತೆಗೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಕೂಡ ಸದ್ಯದಲ್ಲೇ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕಾಲರ್ಶಿಪ್ ಅಮೌಂಟು. ಒಂದು ವೇಳೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಡಿಲಿವರ್ಡ್ ಅಂತ ತೋರಿಸ್ತಾ ಇಲ್ಲ ಅಥವಾ ಇನ್ ಇಂಟರ್ಡ್ ಅಂತ ಏನಾರು ತೋರಿಸ್ತಾ ಇತ್ತು ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ನೀವು ರೀಅಪ್ಲೈ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಅದನ್ನು ಸ್ಕಾಲರ್ಶಿಪ್ನ ಎಡಿಟು ಕೂಡ ಆಪ್ಷನ್ ಕೊಟ್ಟಿಲ್ಲ, ಡಿಪಾರ್ಟ್ಮೆಂಟಿಂದ ಕೊಡಲ್ಲ ಅಂತಲೂ ಹೇಳಿದರು. ಡಿಪಾರ್ಟ್ಮೆಂಟಿಂದ ಎಡಿಟ್ ಆಪ್ಷನ್ ಕೊಡದೇ ಇರೋ ಕಾರಣ ನೀವೇನು ಮಾಡ್ಬೇಕು ಅಂತಂದರೆ ನಿಮ್ಮ ಎಲ್ಲ ದಾಖಲಾತಿನೂ ತಗೊಂಡು ಅದರ ಒಂದು ಜೆರಾಕ್ಸ್ ಕಾಪಿನ ಎಲ್ಲ ಜೆರಾಕ್ಸ್ ಮಾಡಿಸಿ ನಿಮ್ಮ ಹತ್ತಿರದಲ್ಲಿರುವ ಲೇಬರ್ ಆಫೀಸ್ಗೆ ತೊಗೊಂಡೋಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅವರು ನಿಮ್ಮ ಲೇಬರ್ ಸ್ಕಾಲರ್ಶಿಪ್ನ ಎಲ್ಲ ವೆರಿಫೈ ಮಾಡಿ ಅವರು ಅಪ್ರೂವಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಂದು ವೇಳೆ ರಿಜೆಕ್ಟ್ ಆಗಿದ್ರೆ ನೀವು ಈ ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಫಟಾಫಟ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಹೊಸ ಹೊಸ ಅಪ್ಡೇಟು, ಹೊಸ ಹೊಸ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್.